ಇವತ್ತು ಬೆಳಗಾವಿ ಹಾಗೂ ಉಕ್ಕೇರಿ ಶ್ರೀಮಠದ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಹಾಗೂ ಶಿಷ್ಯವೃಂದದವರು ಸೇರಿಕೊಂಡು ಮತ್ತು ಶಿವಾನಂದ ಹಿರೇಮಠ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಕೋವಿಡ್ ಕಿಟ್ಗಳಿಗೆ ಚಾಲನೆಯನ್ನು ನೀಡಿದರು. ಸುಮಾರು 150 ಕೋವಿಡ್ ಕಿಟ್ಗಳನ್ನು ಇವತ್ತು ಕೊಡಲಾಯಿತು. ಇದೇ ತರಹ 1000 ಕಿಟ್ಗಳನ್ನು ಕೊಡುವುದಾಗಿ ಶ್ರೀಗಳು ತಿಳಿಸಿದರು. ಮತ್ತು ಸರ್ಕಾರದವರು, ರಾಜಕೀಯ ವ್ಯಕ್ತಿಗಳು, ಮಾಧ್ಯಮ ಮಿತ್ರರು ಹಾಗೂ ಸ್ವಾಮೀಜಿಗಳು ಎಲ್ಲರೂ ಸೇರಿಕೊಂಡು ಕೋವಿಡ್ ಏನು ಜನ ಹೆದರ್ತಾ ಇದ್ದಾರೆ ಅವರಿಗೆ ತಿಳಿ ಹೇಳುವ ಕೆಲಸವನ್ನು ಮಾಡುವುದಾಗಿ ತಿಳಿಸಿದರು. ಮತ್ತು ನಾಳೆ ಬರುವ 22ನೇ ತಾರೀಕು ಶ್ರೀಮಠದ ಜಾತ್ರಾ ಕಾರ್ಯಕ್ರಮವನ್ನು ರದ್ದು ಮಾಡಿ 22ನೇ ತಾರೀಕು ಅದೇ ದಿವಸ ಕೋವಿಡ್ಗೆ ಒಂದು ಆಂಬ್ಯುಲೆನ್ಸ್ ಕೊಡುವುದಾಗಿ ಕೂಡ ಶ್ರೀಗಳು ತಿಳಿಸಿದರು. ಇದರ ಒಂದು ಸಂಪೂರ್ಣ ವರದಿಯನ್ನು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ದೇಶದಲ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸದಿಂದ ದಿನೇ ದಿನೇ ಜನರು ಭಯಭೀತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯವನ್ನು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಡುತ್ತಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಅವರಿಗೆ 150 ಕೋವಿಡ್ ಕಿಟ್ಟನ್ನು ನೀಡಿದ್ದಾರೆ. ಜಿಲ್ಲೆಯ ತುಂಬಾ 1000 ಕೋವಿಡ್ ಕಿಟ್ಟನ್ನು ನೀಡುವುದಾಗಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ಹುಕ್ಕೇರಿ ಹಿರೇಮಠದ ಶ್ರೀ ಗುರುಶಾಂತೇಶ್ವರ ಜಾತ್ರೆಯನ್ನು ರದ್ದು ಮಾಡಿ ಶ್ರೀಮಠದಿಂದ ಕೋವಿಡ್ ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ನೀಡುವುದಾಗಿ ಹೇಳಿದರು. ಹುಕ್ಕೇರಿ ಹಿರೇಮಠದ ಶ್ರೀಗಳು ಸದಾ ಸಾಮಾಜಿಕ ಕಾರ್ಯವನ್ನು ಮಾಡುವುದರ ಜೊತೆಗೆ ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಕಿಟ್ಟನ್ನು ನೀಡಿ ಜನರಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಅವರು ಹೇಳಿದರು. ಕೋವಿಡ್ ಕಿಟ್ ಸೇವೆಯನ್ನು ಬುಡ ಇಂಜಿನಿಯರ್ ಮಹಾಂತೇಶ ಹಿರೇಮಠ ಅವರು ಮಾಡಿದರು. ಈ ಸಂದರ್ಭದಲ್ಲಿ ವೀರೇಶ ಹಿರೇಮಠ, ಪವನ ಹಿರೇಮಠ, ಈರಣ ಗಣಾಚಾರಿ, ಮಹಾಂತೇಶ ಹಿರೇಮಠ ಉಪಸ್ಥಿತರಿದ್ದರು. ಬೆಳಗಾವಿ ಹುಕ್ಕೇರಿ ಹಿರೇಮಠದ ವತಿಯಿಂದ ಎಲ್ಲಾ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಸಮಸ್ತ ಶಿಷ್ಯರು ಒಂದು ವಿಚಾರವನ್ನು ಮಾಡಿದ್ದಾರೆ. ಏನು ಅಂತಂದ್ರೆ, ಎಲ್ಲಾ ಕಡೆ ಜನ ತತ್ತರಿಸ್ತಾ ಇದ್ದಾರೆ. ಕೋವಿಡ್ ಕಿಟ್ ಅನ್ನ ನೀಡುವ ಮುಖಾಂತರ ಎಲ್ಲರಿಗೂ ಧೈರ್ಯ ತುಂಬುವ ಕಾರ್ಯವನ್ನು ಮಾಡಿಕೊಳ್ಳೋಣ ಅನ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಜಿಲ್ಲೆಯಾದ್ಯಂತ ಸುಮಾರು 1000 ಕೋವಿಡ್ ಕಿಟ್ ಅನ್ನು ಕೊಡಲಿಕ್ಕೆ ಶ್ರೀಮಠ ಸನ್ನದ್ಧಾಗಿದೆ. ಇವತ್ತಿನ ಈ ಕಾರ್ಯಕ್ರಮದೊಳಗೆ ಪ್ರಾಯೋಜಕರಾಗಿ ಮಹಾಂತೇಶ್ ಹಿರೇಮಠ ಅವರು ಇವತ್ತು ಅದನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ್ಕೊಳ್ಳೋಣ, ಈ ಕರೋನಾ ಅನ್ನುವ ಹೆಮ್ಮಾರಿಯನ್ನು ಓಡಿಸಲಿಕ್ಕೆ ನಾವೆಲ್ಲರೂ ತಾಳ್ಮೆಯಿಂದ ಇರೋಣ. ಭಯ ಪಡುವ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಸ್ವಾಮಿಗಳಿಗೆ ಮತ್ತು ಎಲ್ಲ ಮತ್ತು ಮಾಧ್ಯಮದವರಿಗೂ ಕೂಡ ಒಂದು ಏನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ನಾವು ಈ ಸದ್ಯಕ್ಕೆ ಜನರಲ್ಲಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನ ಕಾರ್ಯವನ್ನು ಮಾಡ್ತೇವೆ. ಸದ್ಯದಲ್ಲಿ ನಾವು 22ನೇ ತಾರೀಕಿಗೆ ಶ್ರೀಮಠದ ಜಾತ್ರಾ ಮಹೋತ್ಸವ ಇರೋದ್ರಿಂದ ಅದರ ನೆನಪಿನಲ್ಲಿ ನಾವು ತೇರು ಎಳಿಬೇಕಾಗಿತ್ತು. ಆದರೆ ಜನರ ಜೀವ ಉಳಿಸುವ ಕೆಲಸವನ್ನು ಮಾಡಿಕೊಳ್ಳೋಣ ಅನ್ಕೊಂಡು ಆಂಬ್ಯುಲೆನ್ಸ್ ಅನ್ನು ಕೂಡ ಶ್ರೀಮಠದಿಂದ ಕೊಡಲಿಕ್ಕೆ ಮುಂದಾಗಿದ್ದೇವೆ. ಎಲ್ಲರೂ ಕೂಡ್ಕೊಳ್ಳೋಣ, ಈ ಕರೋನಾ ಅನ್ನುವ ಹೆಮ್ಮಾರಿಯನ್ನು ಹೊಡೆದು ಓಡಿಸೋಣ. ಕರೋನಾ ಭಯಭೀತರನ್ನಾಗಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಈ ಕರೋನಾದ ಬಗ್ಗೆ ಜಾಗೃತಿ ಇರಲಿ. ಹಂಗೆ ತಿಳ್ಕೊಂಡು ಭಯ ಪಡುವುದು ನನ್ನ ದೃಷ್ಟಿಯೊಳಗೆ ಒಳ್ಳೆಯದಲ್ಲ. ಯಾಕಂತಂದ್ರೆ ಕರೋನಾ ಕೇಸದಲ್ಲಿ ಸಾಯುವಕ್ಕಿಂತ ಹೆಚ್ಚಾಗಿ ಭಯದಿಂದ ಬಹಳ ಜನ ಸಾಯಲಿಕ್ಕೆ ಹತ್ತಿದ್ದಾರೆ. ಈಗಂತೂ ನಾವೆಲ್ಲರೂ ಕೂಡ ಅವರಿಗೆ ಧೈರ್ಯನ ತುಂಬುವಂತ ಕೆಲಸ ಮಾಡಬೇಕು. ಆ ದೃಷ್ಟಿಕೋನದಿಂದ ಬೆಳಗಾವಿ ಹುಕ್ಕೇರಿ ಹಿರೇಮಠ ಈ ಕೋವಿಡ್ ಕಿಟ್ ಅಂದ್ರೆ, ನೀವು ಮನೆಯಾಗ ಕುತ್ಕೊಂಡನ ಗುಳಿಗೆ ಇಟ್ಟುಕೊಂಡು ಸ್ಟೀಮ್ ಇಟ್ಟುಕೊಂಡು ಆರಾಮಾಗಬಹುದು. ಅದಕ್ಕೆ ಏನೇನು ಬೇಕಲ್ಲ ಆ ವ್ಯವಸ್ಥೆಯನ್ನ ಶ್ರೀಮಠ ಮಾಡ್ತಾ ಇದೆ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ 150 ಕಿಟ್ ಅನ್ನ ಕೊಟ್ಟಿದ್ದೀವಿ. ಇಡೀ ಜಿಲ್ಲೆಯ ತುಂಬಾ 1000 ಕಿಟ್ ಅನ್ನು ನಾವು ಕೊಡ್ಲಿಕ್ಕೆ ಮುಂದಾಗಿದ್ದೇವೆ. ಅಷ್ಟೇ ಅಲ್ಲ, ನಾಳೆ 22ನೇ ತಾರೀಕಿಗೆ ಶ್ರೀಮಠದ ಜಾತ್ರಾ ಮಹೋತ್ಸವ ತೇರು ಎಳಿಬೇಕಾಗಿತ್ತು. ನಾವು ತೇರು ಎಳೆಯಕಂತೂ ಇವತ್ತು ಯಾರೂ ಮುಂದೂ ಕೂಡ ಹೋಗ್ಬಾರ್ದು. ಯಾಕಂದ್ರೆ ಅನಿವಾರ್ಯವಾಗಿ ನಾವೆಲ್ಲ ತೇರು ಎಳಕ್ಕಿಂತ ಹೆಚ್ಚಾಗಿ ಜನರು
ಜೀವ ಉಳಿಸೋಣ ಅನ್ಕೊಂಡ್ರು ಶ್ರೀಮಠದಿಂದ ಆಂಬ್ಯುಲೆನ್ಸ್ ಅನ್ನು ಕೂಡ ಜಿಲ್ಲಾಡಳಿತಕ್ಕೆ ನಾವು ಕೊಡಲಿಕ್ಕೆ ಮುಂದಾಗಿದ್ದೇವೆ. ಎಲ್ಲರೂ ಕೂಡೋಣ, ಧೈರ್ಯದಿಂದ ಇರೋಣ. ಇದು ಭಾರತದೊಳಗೆ ಹೊಸ, ನಿಮಗೆ ಗೊತ್ತಿರಲಿ, ಇದು ನೀವು ಹೆಚ್ಚು ಪ್ರಚಾರ ಮಾಡಬೇಕು. ಎಲ್ಲ ದೇಶಗಳು ಇವತ್ತು ಜಾಗೃತ ಆಗಿದಾವೆ. ಭಾರತ ಯಾಕೆ ಇಡಿವೆದೆ, ನಾವು ಅಲಕ್ಷ ಮಾಡಾಕತ್ತೀವಿ. ಅಲಕ್ಷ ಮಾಡಬಾರ್ದು ಅನ್ನೋ ದೃಷ್ಟಿಕೋನದಿಂದ ನಾವೆಲ್ಲರೂ ಮುಂದೆ ಬರಬೇಕು. ಇವತ್ತು ಎಲ್ಲ ಆ ದೃಷ್ಟಿಕೋನದಿಂದ ಶ್ರೀಮಠ ಪ್ರಸಾದ ಕೊಡುವ ಕೈ ಇವತ್ತು ಗುಳಿಗಿನೂ ಕೊಡೋಕೆ ಮುಂದಾಗಿದೆ. ಎಲ್ಲರೂ ಕೂಡಿ ನಾವು ಈ ಕೊರೋನಾವನ್ನು ಎದುರಿಸೋಣ.